ಹಲೋ ಫ್ರೆಂಡ್ಸ್, ಸಕ್ಕ ಟಿವಿಯಲ್ಲಿ ನಾವಿವತ್ತು ಮಲಯಾಳಂನ ನೀರಜ ಮೂವಿಯನ್ನು ನೋಡ್ತಾ ಹೋಗೋಣ. ಈ ಮೂವಿಯಲ್ಲಿ ನೀರಜ ಲವ್ ಮ್ಯಾರೇಜ್ ಅನ್ನು ಮಾಡ್ಕೊಂಡಿರ್ತಾಳೆ. ಆದರೆ ಮದುವೆಯಾದಂಥ ಹೊಸತರಲ್ಲಿ ತನ್ನ ಗಂಡ ತೀರು ಹೋಗಿದ್ದರಿಂದ ತನ್ನ ಶಾರೀರಿಕವಾದಂಥ ಕೋರಿಕೆಗಳನ್ನು ಹೇಗೆ ತೀರಿಸ್ಕೊಂಡ್ಲು, ತನ್ನ ಹಸ್ಬೆಂಡ್ ಇಲ್ಲದೆ ಹೋಗಿದ್ದರಿಂದ ಆಕೆ ಫೇಸ್ ಮಾಡಿದಂಥ ಡಿಪ್ರೆಷನ್ಗಳಿಂದ ಅವಳು ಹೊರಕ್ಕೆ ಹೇಗೆ ಬಂದ್ಲು, ಫೈನಲ್ ಆಗಿ ಅವಳು ಎಮೋಷನಲ್ ಆಗಿ ಸ್ಟ್ರಾಂಗ್ ಆಗಿ ಮತ್ತೆ ಬೇರೆ ಮದುವೆಯನ್ನು ಆದ್ಲಾ ಇಲ್ವಾ ಅನ್ನೋದನ್ನು ತಿಳಿಯೋದಕ್ಕೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಸಿನಿಮಾ ಸ್ಟಾರ್ಟ್ ಆಗುತ್ತಲೇ ನಾವು ನೀರಜಳ ಮನೆಯನ್ನು ನೋಡ್ತೇವೆ. ಡಿಫ್ರೆಂಟ್ ಡಿಫ್ರೆಂಟ್ ಆದಂತಹ ಐಟಮ್ಗಳಿಂದ ಆ ಮನೆಯಲ್ಲೂ ಕೂಡ ತುಂಬಾ ಕಲರ್ಫುಲ್ ಆಗಿ ಕಾಣಿಸ್ತಾ ಇರುತ್ತೆ. ಸೊ ಆ ನಂತರ ನಾವು ಈ ಸಿನಿಮಾದ ನಾಯಕಿಯಾದಂತಹ ನೀರಜಳನ್ನ ನೋಡ್ತೇವೆ. ಆಕೆ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಡೆವಲಪಿಂಗ್ ಹೆಡ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಇನ್ನು ನೀರಜ ಸಿಂಗಲ್ ಆಗಿ ಬದುಕ್ತಾ ಒಂಟಿ ಜೀವನವನ್ನ ನಡೆಸ್ತಾ ಇರ್ತಾಳೆ. ಸೀನ್ ಕಟ್ ಮಾಡಿದ್ರೆ ನಾವು ಆಕೆ ತನ್ನ ಪರ್ಸನಲ್ ಕೋರಿಕೆಗಳನ್ನ ತೀರಿಸ್ಕೊಳ್ಳೋದಕ್ಕೋಸ್ಕರ ಆನ್ಲೈನ್ ಅಲ್ಲಿ ಅವಳು ಒಂದು ಪ್ರಾಡಕ್ಟ್ ಅನ್ನ ಆರ್ಡರ್ ಮಾಡ್ತಾ ಇರೋದನ್ನ ನೋಡ್ತೇವೆ. ಸೀನ್ ಕಟ್ ಮಾಡಿದ್ರೆ ಮಾನ್ಯ ದಿನ ಅವಳ ಆಫೀಸ್ ಅಲ್ಲಿದ್ದಂತ ಕಲೀಗ್ಸ್ ಎಲ್ಲರೂ ಕೂಡ ಅವಳ ಹತ್ರಕ್ಕೆ ಬಂದು ನಾವು ಮಾಡಿದಂತ ಪ್ರಾಜೆಕ್ಟ್ ಸಕ್ಸಸ್ ಆಗಿದ್ದರಿಂದ ನಮ್ಮ ಮ್ಯಾನೇಜರ್ ಒಂದು ಟ್ರಿಪ್ ಅನ್ನು ಹಾಕೊಂಡಿದ್ದಾರೆ, ನಾವಲ್ಲಿ ತುಂಬಾ ಆರಾಮಾಗಿ ಸಖತ್ತಾಗಿ ಎಂಜಾಯ್ ಮಾಡಬಹುದು, ನೀವು ಕೂಡ ನಮ್ಮ ಜೊತೆಯಲ್ಲಿ ಬನ್ನಿ ಅಂತ ಇನ್ವೈಟ್ ಮಾಡ್ತಾರೆ. ಆದರೆ ನೀರಜ ಮಾತ್ರ ಇಲ್ಲ, ನನ್ನಿಂದ ಬರೋದಕ್ಕಾಗಲ್ಲ, ನನಗೆ ಮನೆಯಲ್ಲಿ ತುಂಬಾ ಕೆಲಸಗಳಿದ್ದಾವೆ, ನೀವು ಆರಾಮಾಗಿ ಹೋಗಿ ಬನ್ನಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಹೀಗೆ ಅವಳು ತನ್ನ ಆಫೀಸ್ನಿಂದ ಮನೆಗೆ ಹೋಗ್ತಾ ಇರಬೇಕಾದ್ರೆ ಅವಳು ತನ್ನ ಹಸ್ಬೆಂಡ್ ಜೊತೆಯಲ್ಲಿ ಕಳೆದಂತಹ ಸಂತೋಷದ ಕ್ಷಣಗಳನ್ನ ನೆನಪು ಮಾಡಿಕೊಂಡು ನೊಂದು ಬೆಂದು ಹೋಗ್ತಾ ಇರ್ತಾಳೆ. ಇನ್ನು ಹೇಳಬೇಕಂದ್ರೆ ಈ ಮೊದಲು ನೀರಜ ಮತ್ತು ಅಲೆಕ್ಸ್ ಲವ್ ಮ್ಯಾರೇಜ್ ಅನ್ನು ಮಾಡಿಕೊಂಡು ತಮ್ಮ ಲೈಫ್ ಅನ್ನು ತುಂಬಾ ಹ್ಯಾಪಿಯಾಗಿ ಲೀಡ್ ಮಾಡ್ತಾ ಇರ್ತಾರೆ. ಅಂಡ್ ಇಬ್ಬರು ಕೂಡ ಈ ಪ್ರಪಂಚದಲ್ಲಿ ನಮ್ಮನ್ನು ಬಿಟ್ಟು ಬೇರೆ ಯಾರೂ ಇಲ್ಲ ಅನ್ನೋಂತೆ ಬದುಕ್ತಾ ಇರ್ತಾರೆ. ಆದ್ರೆ ಅಕಸ್ಮಾತ್ ಆಗಿ ನಡೆದಂತ ಒಂದು ಆಕ್ಸಿಡೆಂಟ್ ನಲ್ಲಿ ಅಲೆಕ್ಸ್ ಸತ್ತು ಹೋಗ್ತಾನೆ. ಸೊ ಇದರಿಂದಾಗಿ ನೀರಜ ಡಿಪ್ರೆಷನ್ ಗೆ ಹೊರಟು ಹೋಗಿರ್ತಾಳೆ. ಸೀನ್ ಕಟ್ ಮಾಡಿದ್ರೆ ಸ್ಟೋರಿ ಪ್ರೆಸೆಂಟ್ ಗೆ ಬರುತ್ತೆ. ಆ ಟೈಮಲ್ಲಿ ಅಲೆಕ್ಸ್ ನ ಪೇರೆಂಟ್ಸ್ ನೀರಜಾಳನ್ನ ಮೀಟ್ ಮಾಡ್ತಾರೆ. ಆಗ ಅಲೆಕ್ಸ್ ನ ಫಾದರ್ ಮಾತಾಡ್ತಾ, ನೀವಿಬ್ರು ಲವ್ ಮ್ಯಾರೇಜ್ ಅನ್ನ ಮಾಡ್ಕೊಂಡು ಸಂತೋಷವಾಗಿ ಇದ್ರಿ, ಆದ್ರೆ ಸಡನ್ ಆಗಿ ನನ್ನ ಮಗ ನಿನ್ನ ಬಿಟ್ಟು ಹೊರಟೋದ. ಆದ್ರೆ ಆ ದೇವರು ಮಾಡಿದಂತ ಮೋಸಕ್ಕೆ ಯಾರು ಏನು ಕೂಡ ಮಾಡೋದಕ್ಕಾಗಲ್ಲ, ಹಾಗಾಗಿ ನಾವೇ ಹೇಳ್ತಾ ಇದೀವಿ, ದಯವಿಟ್ಟು ನೀನು ಇನ್ನೊಂದು ಮದುವೆಯನ್ನಾಗಿ ಸಂತೋಷವಾಗಿರು, ಆದ್ರೆ ನೀನೀಗೆ ಒಬ್ಬಂಟಿಯಾಗಿ ಬದುಕೋದನ್ನ ನಮ್ಮಿಂದ ನೋಡೋದಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ನೀರಜ ಮಾತ್ರ ಅವರ ಮಾತುಗಳನ್ನು ಒಪ್ಕೊಳ್ಳೋದಿಲ್ಲ. ನನಗೆ ಅಲೆಕ್ಸ್ ನ ಜೊತೆಯಲ್ಲಿ ಇದ್ದಂತ ದಿನಗಳೇ ಸಾಕು, ಅವುಗಳ ನೆನಪಲ್ಲಿ ನಾನು ಇಡೀ ಲೈಫ್ ಅನ್ನು ಆರಾಮಾಗಿ ಕಳಿತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಅಲೆಕ್ಸ್ ನ ಪೇರೆಂಟ್ಸ್ ಹೇಳ್ತಾರೆ, ನೀರಜ ಅದೆಲ್ಲ ಈಗ ಸರಿ ಅನ್ಸ್ಬೋದು, ಆದ್ರೆ ಲೈಫ್ ಇನ್ನು ಕೂಡ ತುಂಬಾ ದೊಡ್ಡದಿದೆ, ಹಾಗಾಗಿ ನಿನಗೊಬ್ಬ ಜೊತೆ ಬೇಕು ಅಂತಾರೆ. ಆದ್ರೆ ನೀರಜ ಮಾತ್ರ ಅವರ ಮಾತುಗಳನ್ನು ಒಪ್ಪಿಕೊಳ್ಳದೆ ಅವರ ಮೇಲೆ ಸಿಟ್ಟಾಗಿ ಅಲ್ಲಿಂದ ಹೊರಟು ಹೋಗ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ನೀರಜ ತನ್ನ ಡಿಪ್ರೆಷನ್ ಗಳಿಂದ ಓವರ್ಕಮ್ ಮಾಡೋದಕ್ಕೆ ಒಬ್ಬ ಸೈಕಿಯಾಟ್ರಿಸ್ಟ್ ಅನ್ನ ಮೀಟ್ ಮಾಡೋದಕ್ಕಂತ ಹೋಗ್ತಾಳೆ. ಆಗ ಅವಳು ಸೈಕಿಯಾಟ್ರಿಸ್ಟ್ ಹತ್ರ ಮಾತಾಡ್ತಾ, ನಾನು ಬೆಳಗಿನಿಂದ ಸಾಯಂಕಾಲದವರೆಗೂ ತನ್ನ ಕೆಲಸಗಳನ್ನ ಮಾಡ್ತಾ ಅದರಲ್ಲಿ ಬಿಸಿಯಾಗಿದ್ದು ಹೋಗ್ತೀನಿ, ಆದ್ರೆ ಆ ಟೈಮಲ್ಲಿ ನನಗೇನು ಕೂಡ ಅನ್ಸೋದಿಲ್ಲ, ಇಡೀ ಪ್ರಪಂಚವೇ ನನ್ನ ಕೆಲಸ ಆಗಿರುತ್ತೆ. ಆದ್ರೆ ನೈಟ್ ಆಗುತ್ತಲೇ ನನಗೆ ಅಲೆಕ್ಸ್ ಜ್ಞಾಪಕ ಬರ್ತಾನೆ ಇರ್ತಾನೆ. ಕೆಲವೊಂದ್ಸಾರಿ ಆ ರಾತ್ರಿಗಳಲ್ಲಿ ನಾನೇನ್ ಮಾಡ್ತಿದ್ದೀನಿ ಅನ್ನೋದು ನನಗೆ ಅರ್ಥವಾಗೋದಿಲ್ಲ ಅಂತ ಹೇಳ್ತಾಳೆ. ಆಗ ಸೈಕಿಯಾಟ್ರಿಸ್ಟ್ ಮಾತಾಡ್ತಾ, ನಿನಗೆ ನಿನ್ನ ಲೈಫ್ ಅಲ್ಲಿ ಏನ್ ಬೇಕೋ ಎಲ್ಲವೂ ಕೂಡ ಇದಾವೆ, ಆದ್ರೆ ಪರ್ಫೆಕ್ಟ್ ಆಗಿ ಹೇಳ್ಬೇಕಂದ್ರೆ ಈ ವಯಸ್ಸಲ್ಲಿ ನಿನಗೆ ಬೇಕಾಗಿತ್ತು ಒಂದು ಜೊತೆ, ಅಂಡ್ ಜೊತೆಲೇ ನಿನ್ನ ಹೆಜ್ಜೆಗಳ ಜೊತೆ ಹೆಜ್ಜೆಗಳನ್ನ ಆಗ್ತಾ ಹೋಗುವಂತಹ ಮತ್ತು ಅದರಿಂದ ಸಿಗುವಂತ ಪ್ರೀತಿ, ಅಫೆಕ್ಷನ್ ಅಂಡ್ ಆಲ್ಸೋ ಸೆಕ್ಸ್ ಕೂಡ. ಆದ್ರೆ ಅದು ಇಲ್ಲದೆ ಹೋಗಿದ್ದರಿಂದಲೇ ನೀನ್ ಈ ತರದ ಕೋಪಗಳಿಗೆ ಒಳಗಾಗ್ತಾ ಇದ್ದೀಯ ಅಂತ ಹೇಳ್ತಾರೆ. ಅದಕ್ಕೆ ನೀರಜ, ನನಗೆ ಯಾವ ತರದ ಜೊತೆಯೂ ಬೇಕಾಗಿಲ್ಲ, ನಾನು ನನ್ನ ಗಂಡನ ನೆನಪುಗಳಲ್ಲೇ ಬದುಕಬೇಕು ಅನ್ಕೊಳ್ತಾ ಇದ್ದೀನಿ. ಅದಕ್ಕೆ ಸೈಕಿಯಾಟ್ರಿಸ್ಟ್ ಹೇಳ್ತಾರೆ, ಹಾಗಾದ್ರೆ ಸೆಕ್ಸ್ ಕತೆ ಏನು, ಈ ವಯಸ್ಸಲ್ಲಿ ಅದು ಕೂಡ ನಿನಗೆ ಬೇಕಲ್ವಾ, ಒಂದ್ ವೇಳೆ ಅದಿಲ್ದೆ ಹೋದ್ರು ಕೂಡ ನೀನು ಡಿಪ್ರೆಷನ್ ಗಳಿಗೆ ಒಳಗಾಗ್ತೀಯ ಅಂತ ಹೇಳ್ತಾರೆ. ಸೊ ಇದರಿಂದಾಗಿ ನೀರಜ ಆ ಬಗ್ಗೆನೇ ಆಲೋಚನೆ ಮಾಡ್ತಾ ಅಲ್ಲಿಂದ ಬಂದು ಬಿಡ್ತಾಳೆ. ಇನ್ನು ಅವಳು ತನ್ನ ಮನೆಗೆ ಹೋಗ್ತಾ ಇರ್ಬೇಕಾದ್ರೆ ಇಲ್ಲಿ ಯಾರನ್ನೇ ನೋಡಿದ್ರು ಕೂಡ ಅವಳು ತನ್ನ ಗಂಡನ ಜೊತೆಯಲ್ಲಿ ಖುಷಿಯಾಗಿದ್ದಂತ ಕ್ಷಣಗಳೇ ನೆನಪಾಗ್ತಾ ಇರ್ತವೆ. ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಅವಳ ಮನೆಗೆ ಕೆಲಸದಾಕೆ ಬರ್ತಾಳೆ ಮತ್ತು ಆಕೆ ಮನೆಯೆಲ್ಲವನ್ನು ಕೂಡ ತುಂಬಾ ನೀಟಾಗಿ ಸೆಟ್ ಮಾಡ್ತಾಳೆ. ಆದ್ರೆ ನೀರಜ ಮಾತ್ರ ಅವೆಲ್ಲವನ್ನು ನೋಡಿ ಯಾವ್ಯಾವ ವಸ್ತುಗಳು ಯಾವ್ಯಾವ ಪ್ಲೇಸ್ ಅಲ್ಲಿ ಇತ್ತು ಎಲ್ಲವನ್ನು ಅಲ್ಲೇ ಇಳತೊಡಗ್ತಾಳೆ. ಯಾಕಂದ್ರೆ ತನ್ನ ಗಂಡ ಬದುಕಿದ್ದಾಗ ಅಲ್ಲಿದ್ದಂತ ವಸ್ತುಗಳನ್ನ ಹಾಗೆ ಇಡ್ತಾ ಇದ್ದ ಅಂತ. ಹೀಗಾಗಿ ಅವಳು ಮತ್ತೆ ಅದೇ ಘಟನೆಗಳನ್ನ ನೆನಪು ಮಾಡಿಕೊಂಡು ನೊಂದ್ಕೊಳ್ತಾ ಇರ್ತಾಳೆ. ಸೀನ್ ಕಟ್ ಮಾಡಿದ್ರೆ ನೀರಜ ಅದೇ ದಿನ ತನ್ನ ಆಫೀಸ್ಗೆ ಹೋಗಿ ಸೈಕಿಯಾಟ್ರಿಸ್ಟ್ ತನ್ನ ಹತ್ರ ಹೇಳಿದಂತಹ ವಿಷಯಗಳೆಲ್ಲವನ್ನು ಕೂಡ ತನ್ನ ಫ್ರೆಂಡ್ಸ್ ಹತ್ರ ಹೇಳ್ತಾಳೆ. ಸೊ ಇದರಿಂದಾಗಿ ಅವರಿಬ್ಬರು ಕೂಡ ಸೇರಿ ನೀರಜಳ ನೇಮ್ ಅನ್ನ ಒಂದು ಡೇಟಿಂಗ್ ಆ್ಯಪ್ ಅಲ್ಲಿ ರಿಜಿಸ್ಟರ್ ಮಾಡಿ ಅವರ ಫ್ರೆಂಡ್ ರವಿ ಜೊತೆ ಕನೆಕ್ಟ್ ಮಾಡಿ ನೀನೊಂದ್ಸಾರಿ ಅವರನ್ನ ಮೀಟ್ ಮಾಡಿ ಮಾತಾಡು ಅಂತ ಹೇಳ್ತಾರೆ. ಆದ್ರೆ ನೀರಜ ಮಾತಾಡೋದಕ್ಕೆ ಅಷ್ಟೇನು ಕೂಡ ಇಷ್ಟಪಡದೆ ಅವನನ್ನ ಇಗ್ನೋರ್ ಮಾಡ್ತಾಳೆ. ಆದ್ರೆ ಅದೇ ದಿನ ರಾತ್ರಿ ಅವಳು ಮನೆಗೆ ಬಂದ ನಂತರ ತನ್ನೊಳಗೆ ಕ್ರಿಯೇಟ್ ಆಗ್ತಾ ಇರುವಂತಹ ಫೀಲಿಂಗ್ಸ್ ಅನ್ನ ಕಂಟ್ರೋಲ್ ಮಾಡಿಕೊಳ್ಳಲಾಗದೆ ಅವಳ ಕೊಲೀಗ್ ಪರಿಚಯ ಮಾಡಿದಂತಹ ರವಿಯ ಫ್ರೆಂಡ್ ರಿಕ್ವೆಸ್ಟ್ ಅನ್ನ ಅಕ್ಸೆಪ್ಟ್ ಮಾಡಿ ಮೀಟ್ ಆಗೋಣ ಅಂತ ಮೆಸೇಜ್ ಹಾಕ್ತಾಳೆ.
ಇನ್ನು ನೀರಜ ಪ್ರತಿದಿನವೂ ಕೂಡ ಒಂದಷ್ಟು ಫ್ಲವರ್ಸ್ ಅನ್ನ ಪರ್ಚೇಸ್ ಮಾಡಿ ತನ್ನ ಹಸ್ಬೆಂಡ್ ಫೋಟೋ ಹತ್ರ ಇಡ್ತಾ ಇರ್ತಾಳೆ. ಆದ್ರೆ ಆ ದಿನ ಮಾತ್ರ ತನ್ನ ಲೈಫ್ ಅಲ್ಲಿ ನಡೀತಾ ಇರುವಂತ ವಿಷಯಗಳೆಲ್ಲವನ್ನು ಕೂಡ ಆಲೋಚನೆ ಮಾಡ್ತಾ ಆ ಫ್ಲವರ್ಸ್ ಅನ್ನ ಪಾರ್ಕ್ ಅಲ್ಲಿ ಬಿಟ್ಟು ಅಲ್ಲಿಂದ ಹೊರಟು ಹೋಗ್ತಾಳೆ. ಅದೇ ಟೈಮಲ್ಲಿ ಅರುಣ್ ಅನ್ನೋ ಒಂದು ವ್ಯಕ್ತಿ ಆ ಫ್ಲವರ್ಸ್ ಅನ್ನ ತೆಗೆದುಕೊಂಡು ಹೋಗಿ ನೀರಜಾಗೆ ಕೊಡ್ತಾನೆ. ಇನ್ನು ಈ ಅರುಣ್ ವಿಷಯಕ್ಕೆ ಬರೋದಾದ್ರೆ ಈತ ಸಿವಿಲ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇರ್ತಾನೆ. ಆದ್ರೆ ಆತ ತನ್ನ ವರ್ಕ್ ಪ್ರೆಷರ್ ನಿಂದಾಗಿ ಯಾವಾಗ್ಲೂ ಕೂಡ ಮೂಡ್ ಔಟ್ ಆಗೇ ಇರ್ತಾನೆ. ಅಷ್ಟೇ ಅಲ್ಲ, ಅದೇ ಬೇಜಾರ್ ಅನ್ನ ತನ್ನ ಹೆಂಡತಿ ಮೀರಾ ಮೇಲೂ ಕೂಡ ಪ್ರಯೋಗ ಮಾಡ್ತಾ ಕನಿಷ್ಠ ಆಕೆಯೊಂದಿಗೆ ಒಂಚೂರು ಕೂಡ ಟೈಮ್ ಸ್ಪೆಂಡ್ ಮಾಡದೆ ಬೇಕಾರ ತರ ಇರ್ತಾನೆ. ಆದ್ರೆ ಮೀರಾ ಮಾತ್ರ ತನ್ನ ಗಂಡ ಅರುಣ್ ನನ್ನ ತುಂಬಾ ಇಷ್ಟಪಡ್ತಾಳೆ ಮತ್ತು ಆತನನ್ನ ಇಂಪ್ರೆಸ್ ಮಾಡೋದಕ್ಕೆ ಯಾವಾಗ್ಲೂ ಕೂಡ ಟ್ರೈ ಮಾಡ್ತಾನೆ ಇರ್ತಾಳೆ. ಆದ್ರೆ ಅರುಣ್ ಮಾತ್ರ ಮೀರಾಳ ಮೇಲೆ ನಿರಾಸಕ್ತಿಯನ್ನು ತೋರಿಸ್ತಾ ಸಣ್ಣ ಸಣ್ಣದಕ್ಕೂ ಅವಳ ಮೇಲೆ ಸಿಟ್ಟಾಗ್ತಾನೆ ಇರ್ತಾನೆ. ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ನೀರಜ ರವಿಯನ್ನ ಮೀಟ್ ಮಾಡೋದಕ್ಕಂತ ಹೋಗ್ತಾಳೆ. ಅಂಡ್ ಅವರಿಬ್ಬರು ಮೀಟ್ ಆಗಿ ಮಾತಾಡಿದ ನಂತರ ಇಬ್ಬರು ನೀರಜಳ ಫ್ಲಾಟ್ಗೆ ಹೋಗ್ತಾರೆ. ಇನ್ನು ಇಲ್ಲಿ ನೀರಜ ಮನೆಯಲ್ಲಿರುವಂತಹ ಸಣ್ಣ ಸಣ್ಣ ಥಿಂಗ್ಸ್ ಬಗ್ಗೆ ಮಾತಾಡ್ತಾ ಅವುಗಳನ್ನ ತನ್ನ ಗಂಡ ಗಿಫ್ಟ್ ಆಗಿ ಕೊಟ್ಟಂತಹ ದಿನಗಳ ಬಗ್ಗೆ ಮಾತಾಡತೊಡಗ್ತಾಳೆ. ಇನ್ನು ರವಿ ಅಲ್ಲೇ ಇದ್ದಂತ ಸೋಫಾದಲ್ಲಿ ಕೂತ್ಕೋತಾನೆ. ಅದಕ್ಕೆ ನೀರಜ, ಇದು ನನ್ನ ಹಸ್ಬೆಂಡ್ ಕೂತ್ಕೊಳ್ತಾ ಇದ್ದಂತ ಸೋಫಾ, ಹಾಗಾಗಿ ನೀವು ಬೇರೆ ಪ್ಲೇಸ್ ಅಲ್ಲಿ ಕೂತ್ಕೊಳ್ಳಿ ಅಂತಾಳೆ. ಹಾಗೇನೆ ಅವನು ಯಾವ ಬುಕ್ ಅನ್ನು ತೆಗೆದುಕೊಂಡ್ರು ಕೂಡ ಇದು ನನ್ನ ಹಸ್ಬೆಂಡ್ ಓದ್ತಾ ಇದ್ದಂತ ಬುಕ್, ಹಾಗಾಗಿ ನೀವು ಬೇರೆ ಬುಕ್ ಅನ್ನು ಚೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾಳೆ. ಅಸಲಲ್ಲಿ ಏನ್ ನಡೀತಾ ಇದೆ ಅಂತ ರವಿಗೆ ಅರ್ಥವಾಗೋದಿಲ್ಲ. ಇನ್ನು ಆತ ಆ ಮನೆ ಎಲ್ಲವನ್ನೂ ಕೂಡ ನೋಡ್ತಾ ಇರ್ಬೇಕಾದ್ರೆ ಆತನಿಗೆ ನೀರಜ ಹಸ್ಬೆಂಡ್ ನ ಫೋಟೋಸು ಅವರಿಬ್ಬರ ಮೆಮೊರಿಗಳು ಅವೇ ಕಾಣಿಸ್ತಾ ಇರ್ತವೆ. ಸೊ ಲಾಸ್ಟ್ ಅಲ್ಲಿ ರವಿ ಅಲ್ಲಿದ್ದಂತ ಬೆಡ್ ಮೇಲೆ ಕೂತ್ಕೋಬೇಕು ಅನ್ಕೊಳ್ತಾನೆ. ಆದ್ರೆ ನೀರಜ ಮಾತ್ರ ಇದು ನನ್ನ ಹಸ್ಬೆಂಡ್ ಮಲ್ಕೊಳ್ತಾ ಇದ್ದಂತ ಪ್ಲೇಸು, ಹಾಗಾಗಿ ನಾವಿಬ್ರು ಕೆಳಗಡೆಯನ್ನು ಕೂತ್ಕೊಂಡು ಮಾತಾಡೋಣ ಅಂತ ಹೇಳ್ತಾಳೆ. ಇನ್ನು ಇದೆಲ್ಲವನ್ನು ಕೂಡ ಅಬ್ಸರ್ವ್ ಮಾಡಿದಂತ ರವಿ ನೀರಜ ಹತ್ರ ಮಾತಾಡ್ತಾ, ನೀವು ನಿಮ್ಮ ಹಸ್ಬೆಂಡ್ ಅನ್ನು ತುಂಬಾ ಪ್ರೀತಿಸ್ತಾ ಇದ್ದೀರಿ ಅಂಡ್ ನೀವು ತುಂಬಾ ಒಳ್ಳೆಯವರು ಕೂಡ, ಆದ್ರೆ ನನಗೆ ಇದೆಲ್ಲವೂ ಕೂಡ ಸೆಟ್ ಆಗೋದಿಲ್ಲ ಅಂತೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಸೊ ಇದರಿಂದಾಗಿ ನೀರಜಕ್ಕೆ ಏನ್ ಮಾಡ್ಬೇಕು ಅನ್ನೋದು ಅರ್ಥವಾಗೋದಿಲ್ಲ. ಹೀಗಾಗಿ ಅವಳು ಮತ್ತೆ ಸೈಕಿಯಾಟ್ರಿಸ್ಟ್ ಹತ್ರಕ್ಕೆ ಹೋಗಿ, ಅವತ್ತೊಂದಿನ ನೀವು ನನಗೆ ಡಿಪ್ರೆಷನ್ ಗಳಿಂದ ಹೊರಗೆ ಬರಬೇಕು ಅಂದ್ರೆ ಸೆಕ್ಸ್ ಮಾಡ್ಬೇಕು ಅಂದ್ರಿ, ಆದ್ರೆ ನಾನು ಅದನ್ನು ಕೂಡ ಮಾಡಲಾಗದೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಆಗ ಸೈಕಿಯಾಟ್ರಿಸ್ಟ್ ಮಾತಾಡ್ತಾ, ಸೆಕ್ಸ್ ಅಂದ್ರೆ ಯಾರಂದ್ರೆ ಅವ್ರ ಜೊತೆ ಮಾಡೋದಲ್ಲ, ನಿನ್ನ ಮನಸ್ಸಿಗೆ ಇಷ್ಟವಾದಂತ ವ್ಯಕ್ತಿಯೊಂದಿಗೆ ಮಾಡಿದ್ರೇನೆ ಆದಷ್ಟು ಬೇಗ ನೀನು ಈ ಗೊಂದಲಗಳಿಂದ ಹೊರಕ್ಕೆ ಬರ್ತೀಯ ಅಂತ ಹೇಳ್ತಾರೆ. ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಒಂದು ಪಾರ್ಕ್ ನಲ್ಲಿ ನೀರ್ಜಾಗಿ ಅರುಣ್ ಪರಿಚಯವಾಗ್ತಾನೆ. ಸೊ ಇದರಿಂದಾಗಿ ಬರ್ತಾ ಬರ್ತಾ ಅವರಿಬ್ಬರು ಒಳ್ಳೆ ಫ್ರೆಂಡ್ಸ್ ಆಗ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ನೀರಜಳ ಮನೆಯಲ್ಲಿ ಕೆಲಸ ಮಾಡುವಂತಹ ಕೆಲಸದಾಕೆ ಮೀರಾಳ ಜೊತೆ ಮಾತಾಡೋದನ್ನ ನೋಡ್ತೇವೆ. ಯಾಕಂದ್ರೆ ನೀರಜ ಮನೆಯ ಕೆಲಸದಾಕೆ ಮೀರಾಳ ಮನೆಯಲ್ಲೂ ಕೂಡ ಕೆಲಸ ಮಾಡ್ತಾ ಇರ್ತಾಳೆ. ಆಗ ಮೀರಾ ಆಕೆಯ ಜೊತೆ ಮಾತಾಡ್ತಾ, ಅರುಣ್ಗೆ ಈ ನಡುವೆ ನನ್ನ ಮೇಲೆ ಇಂಟ್ರೆಸ್ಟೇ ಇಲ್ಲ, ಹಾಗಾಗಿ ಅವರು ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಬೇಕಂದ್ರೆ ನಾನೇನ್ ಮಾಡ್ಬೇಕು ಅಂತ ಕೇಳ್ತಾಳೆ. ಆಗ ಮನೆ ಕೆಲಸದಾಕೆ ಮಾತಾಡ್ತಾ ನೀರಜ ತನ್ನ ಮನೆಯನ್ನ ಹೇಗೆ ಸಣ್ಣ ಸಣ್ಣ ವಸ್ತುಗಳಿಂದ ಡೆಕೋರೇಷನ್ ಮಾಡಿದ್ದಾಳೆ ಅನ್ನೋದನ್ನ ಹೇಳಿ, ನೀವು ಕೂಡ ಅದನ್ನೆಲ್ಲ ಮಾಡ್ತಾ ಹೋದ್ರೆ ನಿಮ್ಮ ಹಸ್ಬೆಂಡ್ ನಿಮ್ಮನ್ನ ಇಷ್ಟಪಡ್ತಾರೆ ಅಂತ ಹೇಳ್ತಾಳೆ. ಅದಕ್ಕೆ ಮೀರಾ ಕೂಡ ಒಪ್ಕೊಂಡು ತನ್ನ ಮನೆಯೆಲ್ಲವನ್ನು ಕೂಡ ಫೋಟೋ ಫ್ರೇಮ್ಗಳಿಂದ ಸಣ್ಣ ಸಣ್ಣ ಅಲಂಕಾರಿಕ ವಸ್ತುಗಳಿಂದ ಡಿಸೈನ್ ಮಾಡ್ತಾಳೆ. ಇನ್ನು ಈ ಕಡೆ ಮನೆಯಲ್ಲಿ ಅರುಣ್ ತನ್ನ ಹೆಂಡತಿ ಮೀರಾ ಏನೇ ಮಾಡಿದ್ರು ಕೂಡ ಅವಳ ಬಗ್ಗೆ ಅಷ್ಟಾಗಿ ಇಂಟ್ರೆಸ್ಟ್ ತೋರಿಸೋದಿಲ್ಲ. ಯಾಕಂದ್ರೆ ದಿನಗಳು ಕಳೀತಾ ಕಳೀತಾ ಹೋದಂತೆ ಅವಳು ಅವನಿಗೆ ಹಳತಾಗಿ ಕಾಣ್ತಾ ಹೋಗ್ತಾ ಇರ್ತಾಳೆ. ಆದ್ರೆ ಅರುಣ್ ಇತ್ತೀಚೆಗೆ ಪರಿಚಯವಾದಂತಹ ನೀರಜ ಬಗ್ಗೆ ಮಾತ್ರ ಯಾವಾಗ್ಲೂ ಯೋಚನೆ ಮಾಡ್ತಾ ಇರ್ತಾನೆ. ಅಂಡ್ ಲೈಫ್ ಅಲ್ಲಿ ಅವನಿಗೆ ಈಗೀಗ ಕೆಲವೊಂದು ವಿಷಯಗಳು ಹೊಸದಾಗಿ ಅನಿಸ್ತಾ ಇರ್ತವೆ. ಬಹುಶಃ ಈಗಿರುವಂತ ಗಂಡ ಹೆಂಡತಿಯರ ನಡುವೆ ಒಂದು ಹಂತ ದಾಟಿದ ನಂತರ ಅವರ ಲೈಫ್ ಅಲ್ಲಿ ಈ ತರದ ಕ್ಲಿಷೆಗಳು ದ್ವಂದ್ವಗಳು ಕ್ರಿಯೇಟ್ ಆಗೋದು ಸಾಮಾನ್ಯ ಅನ್ಸುತ್ತೆ. ಯಾಕಂದ್ರೆ ಲೈಫ್ ಆಗಾಗ ರಿಫ್ರೆಶ್ ಆಗದೆ ಹೋದ್ರೆ ನಡೀತಿರುವಂತ ಬದುಕೆಲ್ಲವೂ ಕೂಡ ಅಳತಾದಂತೆನೆ ಕಾಣಿಸುತ್ತೆ. ಮತ್ತೊಂದ್ ಕಡೆ ಅರುಣ್ ಮತ್ತು ನೀರಜ ಬರ್ತಾ ಬರ್ತಾ ಕ್ಲೋಸ್ ಆಗತೊಡಗ್ತಾರೆ. ಅಂಡ್ ನೀರಜ ಕೂಡ ಅರುಣ್ಗೆ ತುಂಬಾ ಹತ್ರವಾಗ್ತಾಳೆ. ಅದಿಷ್ಟು ಅನ್ನೋದಾದ್ರೆ ತನ್ನ ಹಸ್ಬೆಂಡ್ ಫೋಟೋಗಂತ ದಿನವೂ ತರ್ತಾ ಇದ್ದಂತಹ ಫ್ಲವರ್ಸ್ ಅನ್ನು ಕೂಡ ಮರೆತು ಹೋಗುವಂತೆ. ಇನ್ನು ಇದೆಲ್ಲವನ್ನು ಕೂಡ ಗಮನಿಸಿದಂತಹ ನೀರಜ ತುಂಬಾ ಭಯಪಡ್ತಾ ಸೈಕಿಯಾಟ್ರಿಸ್ಟ್ ಅನ್ನ ಮೀಟ್ ಮಾಡಿ ಹೇಳ್ತಾಳೆ. ಆಗ ಸೈಕಿಯಾಟ್ರಿಸ್ಟ್ ಮಾತಾಡ್ತಾ, ನೀರಜ ನೀನು ಈಗೀಗ ನಾರ್ಮಲ್ ಆಗ್ತಾ ಇದೀಯಾ, ಇನ್ನು ಹೇಳ್ಬೇಕಂದ್ರೆ ನಿನಗೆ ಅರುಣ್ಣೇ ಕರೆಕ್ಟ್ ಆದಂತ ವ್ಯಕ್ತಿ, ಇನ್ನು ಹೇಳ್ಬೇಕಂದ್ರೆ ನೀನು ಆತನನ್ನ ಲವ್ ಮಾಡ್ತಾ ಇದೀಯಾ ಅಂತ ಹೇಳ್ತಾನೆ. ಸೊ ಇದರಿಂದಾಗಿ ನೀರಜ ಅರುಣ್ಗೆ ಕಾಲ್ ಮಾಡಿ ನಾವು ಡೈಲಿ ಮೀಟ್ ಮಾಡುವಂತ ಪ್ಲೇಸ್ ಅಲ್ಲಿ ಮೀಟ್ ಆಗೋಣ ಅಂತ ಹೇಳ್ತಾಳೆ. ಇನ್ನು ಅರುಣ್ ಅಲ್ಲಿಗೆ ಬರುತ್ತಲೇ ನೀರಜ ತನ್ನ ಮನಸ್ಸೊಳಗಿನ ಮಾತನ್ನ ಹೇಳ್ತಾ, ನೀನ್ ನನ್ನ ಜೊತೆ ಸೆಕ್ಸ್ ಮಾಡ್ತೀಯ ಅಂತ ಕೇಳ್ತಾಳೆ. ಅದಕ್ಕೆ ಅರುಣ್ ಕೋಪದಿಂದ, ನಾನು ನಿನ್ನನ್ನು ಒಬ್ಬ ಒಳ್ಳೆ ಫ್ರೆಂಡ್ ಅನ್ಕೊಂಡೆ, ಆದ್ರೆ ನೀನ್ ನೋಡಿದ್ರೆ ಈಗ ಹೇಳ್ತಾ ಇದೀಯಾ, ಇನ್ನು ಹೇಳ್ಬೇಕಂದ್ರೆ ನನ್ನ ಮದುವೆ ಆಗಿದೆ, ಒಬ್ಬ ಹೆಂಡತಿ ಕೂಡ ಇದ್ದಾಳೆ. ಸರಿ ನೀರಜ, ನೀನ್ ಈ ತರ ಅನ್ಕೊಂಡಿರ್ಲಿಲ್ಲ, ನೀನು ಕೂಡ ಎಲ್ಲ ಹುಡುಗಿರ್ತಾರ, ಅದಕ್ಕೋಸ್ಕರನೇ ಫ್ರೆಂಡ್ಶಿಪ್ ಮಾಡ್ಕೊಂಡಿಯಾ ಅಂತ ಸಿಟ್ಟಾಗಿ ಅವಳನ್ನು ಬೈದು ಅಲ್ಲಿಂದ ಹೊರಟು ಹೋಗ್ತಾನೆ. ಮತ್ತೊಂದ್ ಕಡೆ ನೀರಜ ಕೆಲಸ ಮಾಡುವಂತ ಕಂಪನಿಯಲ್ಲಿ ಅವಳ ಮ್ಯಾನೇಜರ್ ಅವಳ ಜೊತೆ ಆಗಾಗ ಬ್ಯಾಡ್ ಆಗಿ ಬಿಹೇವ್ ಮಾಡ್ತಾ ಇರ್ತಾನೆ ಮತ್ತು ಹೇಗಾದ್ರೂ ಮಾಡಿ ನೀರಜಾಳನ್ನ ಬೆಡ್ಗೆ ಕೆಡುಕೊಳ್ಬೇಕು ಅಂತ ಸ್ಕೆಚ್ ಆಗ್ತಾನೆ ಇರ್ತಾನೆ. ಆದ್ರೆ ತುಂಬಾ ದಿನಗಳಿಂದ ಅದೆಲ್ಲವನ್ನೂ ಕೂಡ ಸಹಿಸಿಕೊಂಡಿದ್ದಂತಹ ನೀರಜ ಸಡನ್ ಆಗಿ ಅವನ ಮೇಲೆ ತಿರುಗಿ ಬಿದ್ದು ಅವನನ್ನು ಚೆನ್ನಾಗಿ ಬೈತಾಳೆ ಮತ್ತು ತನ್ನ ಕೆಲಸಕ್ಕೆ ರಿಸೈನ್ ಮಾಡಿ ಅಲ್ಲಿಂದ ಹೊರಟು ಬರ್ತಾಳೆ. ಇನ್ನು ನೆಕ್ಸ್ಟ್ ಡೇ ನೀರಜ ಮಾಮೂಲಿನಂತೆ ತನ್ನ ಹಸ್ಬೆಂಡ್ ಫೋಟೋ ಹತ್ರ ಹೂಗಳನ್ನ ಇಡಬೇಕು ಅಂತ ಒಂದು ಫ್ಲವರ್ ಶಾಪ್ಗೆ ಹೋಗ್ತಾಳೆ. ಆದ್ರೆ ಅವಳಿಗೆ ಬೇಕಾದಂತ ಹೂಗಳು ಸಿಗದೆ ಹೋಗಿದ್ದರಿಂದ ಫೈನಲಿ ಬಸ್ಗೋಸ್ಕರ ವೇಟ್ ಮಾಡ್ತಾ ಇರ್ತಾಳೆ. ಇನ್ನು ಅದೇ ಟೈಮಲ್ಲಿ ಅರುಣ್ ಅಲ್ಲಿಗೆ ಬರ್ತಾನೆ ಮತ್ತು ಅವಳನ್ನ ಬೈಕ್ ಮೇಲೆ ಹತ್ಸ್ಕೊಂಡು ಅಲ್ಲಿಂದ ಹೊರಡ್ತಾನೆ.
ಇನ್ನು ಇವರಿಬ್ಬರು ಕೂಡ ಬೈಕ್ ಮೇಲೆ ಹೋಗ್ತಾ ಇರ್ಬೇಕಾದ್ರೆ ನೀರಜ್ ಅವನ ಜೊತೆ ಮಾತಾಡ್ತಾ, ನಾನು ನನ್ನ ಮನಸ್ಸಲ್ಲಿದ್ದಂತ ಮಾತುಗಳನ್ನ ನಿನ್ನ ಹತ್ರ ಹೇಳ್ಕೊಂಡೆ, ಒಂದ್ ವೇಳೆ ನಿನಗದು ಇಷ್ಟವಾಗದೆ ಹೋದ್ರೆ ಅದನ್ನ ಅಲ್ಲಿಗೆ ಬಿಟ್ಬಿಡು, ಅದಕ್ಕೆ ನೀನು ನನ್ನನ್ನ ದೂರ ಇಟ್ಬಿಟ್ರೆ ಅದು ನನಗೆ ಇಷ್ಟವಾಗೋದಿಲ್ಲ, ಹಾಗಾಗಿ ನಾವು ಮತ್ತೆ ಮೊದಲಿನಂತೆ ಫ್ರೆಂಡ್ಸ್ ಆಗಿ ಇರೋದಕ್ಕಾಗಲ್ವಾ ಅಂತ ಕೇಳ್ತಾಳೆ. ಸೊ ಆನಂತರ ಅರುಣ್ ಕೂಲ್ ಆಗ್ತಾನೆ, ಆನಂತರ ಅವರಿಬ್ಬರು ನಾರ್ಮಲ್ ಆಗಿ ಮಾತಾಡಿಕೊಳ್ಳತೊಡಗ್ತಾರೆ. ಇನ್ನು ಅರುಣ್ ನೀರಜಾಗಿ ಲಿಫ್ಟ್ ಅನ್ನು ಕೊಟ್ಟು ತನ್ನ ಮನೆಗೆ ಹೊರಟು ಹೋಗ್ತಾನೆ. ಇನ್ನು ಮನೆಗೆ ಹೋಗುವಷ್ಟರಲ್ಲಿ ಮೀರಾ ಮನೆಯೆಲ್ಲವನ್ನು ಕೂಡ ತುಂಬಾ ಅಂದವಾಗಿ ಡೆಕೋರೇಟ್ ಮಾಡಿ ಗಂಡನಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾಳೆ. ಆದರೆ ಅರುಣ್ ಮಾತ್ರ ಅವೆಲ್ಲವನ್ನು ಕೂಡ ನೋಡಿ ಅವೆಲ್ಲವನ್ನು ಕೂಡ ನೆಲಕ್ಕೆ ಸಿದು ಹೊಡೆದು ಹಾಕ್ತಾನೆ. ಮತ್ತು ತನ್ನ ಹೆಂಡತಿ ಮೀರಾ ಹತ್ರ ಮಾತಾಡ್ತಾ, ನೀನು ಯಾಕೆ ಈ ಥರದ ಹುಚ್ಚು ಹುಚ್ಚು ಕೆಲಸಗಳನ್ನು ಮಾಡ್ತಾ ಇರ್ತೀಯ, ದಯವಿಟ್ಟು ನನ್ನೊಬ್ಬನನ್ನೇ ಪ್ರಶಾಂತವಾಗಿ ಬಿಟ್ಬಿಡು ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಇನ್ನು ಮೀರಾ ಕೂಡ ಗಂಡನ ಮೇಲೆ ಜಗಳ ಮಾಡ್ತಾ ಕೋಪದಿಂದ ಮಲ್ಕೊಳ್ತಾಳೆ. ಇನ್ನು ಅದೇ ದಿನ ರಾತ್ರಿ ಅರುಣ್ ತನ್ನ ಹೆಂಡತಿ ಮೀರಾ ಜೊತೆ ಇಂಟಿಮೇಟ್ ಆಗೋದಕ್ಕೆ ಟ್ರೈ ಮಾಡ್ತಾನೆ. ಆದರೆ ಅವಳು ಜಗಳದ ಮೂಡಲ್ಲಿ ಇದ್ದಿದ್ರಿಂದ ಅದಕ್ಕೆಲ್ಲ ಇಂಟ್ರೆಸ್ಟ್ ತೋರಿಸೋದಿಲ್ಲ. ಇನ್ನು ಈ ಕಡೆ ತಿರ್ಕೊಂಡು ಮಲ್ಕೊಂಡಂತಹ ಅರುಣ್ ನೀರ್ಜಾಗಿ ಮೆಸೇಜ್ ಮಾಡ್ತಾ, ನಾವಿಬ್ರು ಕೂಡ ಮತ್ತೆ ಫ್ರೆಂಡ್ಸ್ ಆಗಿರೋಣ ಅಂತ ಹೇಳ್ತಾನೆ. ಇನ್ನು ನೀರ್ಜಾ ಕೂಡ ಅದಕ್ಕೆ ಓಕೆ ಹೇಳಿ ತುಂಬ ಹ್ಯಾಪಿಯಾಗಿ ಫೀಲ್ ಆಗ್ತಾಳೆ. ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ನೀರ್ಜಾಳ ಫಾದರ್ ಮಗಳನ್ನ ಮೀಟ್ ಮಾಡೋದಕ್ಕಂತ ಮನೆಗೆ ಬರ್ತಾರೆ. ಆದರೆ ನೀರ್ಜಾ ಈಗಲೂ ಕೂಡ ತನ್ನ ಗಂಡ ಅಲೆಕ್ಸ್ನ ನೆನಪಲ್ಲೇ ಬದುಕ್ತಾ ಇರೋದನ್ನ ನೋಡಿ ತುಂಬಾ ಬೇಜಾರಾಗ್ತಾರೆ. ಆನಂತರ ಅವಳು ಮಗಳಿಗೆ ಏನನ್ನು ಹೇಳಬೇಕು ಅನ್ಕೊಳ್ತಾರೆ, ಆದರೆ ಏನು ಕೂಡ ಹೇಳದೆ ವಾಪಸ್ ಹೊರಟು ಹೋಗ್ತಾರೆ. ಸೀನ್ ಕಟ್ ಮಾಡಿದ್ರೆ ಈ ಸಾರಿ ನೀರಜಾ ಮತ್ತು ಅರುಣ್ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗಿ ಹೋಗ್ತಾರೆ. ಅದೆಷ್ಟು ಅನ್ನೋದಾದ್ರೆ ಒಂದಿನ ನೀರಜಾ ಅರುಣ್ನನ್ನ ತನ್ನ ಫ್ಲಾಟ್ಗೆ ಇನ್ವೈಟ್ ಮಾಡ್ತಾಳೆ. ಇನ್ನು ಅವರಿಬ್ಬರು ಕೂಡ ಆ ಫ್ಲಾಟ್ಗೆ ಸೇರ್ಕೊಳ್ಳುವಷ್ಟರಲ್ಲಿ ಆ ಫ್ಲಾಟಲ್ಲಿ ಕರೆಂಟ್ ಇರೋದಿಲ್ಲ. ಹೀಗಾಗಿ ಅವರಿಬ್ಬರಲ್ಲಿನ ಕೋರಿಕೆಗಳು ಕೇರಳಿ ಇಂಟಿಮೇಟ್ ಆಗೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಇನ್ನು ನೀರ್ಜಾಗೆ ಮಾತ್ರ ಯಾವ ಕಡೆ ನೋಡಿದ್ರು ತನ್ನ ಗಂಡ ಅಲೆಕ್ಸ್ನ ನೆನಪುಗಳೇ ಬರ್ತಾ ಇರ್ತವೆ. ಹೀಗಾಗಿ ಅವಳು ಕಣ್ಮುಚ್ಚಿಕೊಂಡು ಹಾಗೇ ಇರ್ತಾಳೆ. ಆದ್ರೆ ಅದೇ ಟೈಮ್ಗೆ ಕರೆಂಟ್ ಬಂದಿದ್ದರಿಂದ ಅರುಣ್ ಆ ರೂಮ್ ಎಲ್ಲವನ್ನು ಕೂಡ ನೋಡ್ತಾನೆ. ಅಂಡ್ ಆಗಲೇ ಅವನಿಗೆ ಗೊತ್ತಾಗುತ್ತೆ ತನ್ನ ಹೆಂಡತಿ ಮೀರಾ ಕೂಡ ಈ ತರದ ಸಣ್ಣ ಸಣ್ಣ ಮೆಮೊರೀಸ್ಗಳಿಂದ ಮನೆಯೆಲ್ಲವನ್ನು ಕೂಡ ಡೆಕೋರೇಟ್ ಮಾಡಿದಾಳೆ ಅನ್ನೋದು ನೆನಪಾಗುತ್ತೆ. ಹೀಗಾಗಿ ಅವನು ರಿಯಲೈಸ್ ಆಗ್ತಾನೆ ತಾನು ಮಾಡ್ತಾ ಇರುವಂತ ಕೆಲಸ ತಪ್ಪು ಅಂತ. ಇದರಿಂದಾಗಿ ಅವನು ತುಂಬಾ ಬೇಜಾರಿಂದ ತನ್ನ ಮನೆಗೆ ಹೊರಟು ಬಿಡ್ತಾನೆ. ಇನ್ನು ಮನೆಗೆ ಬಂದಂತ ಅರುಣ್ಗೆ ಹೆಂಡತಿಯಾದಂತ ಮೀರಾ ಇನ್ನು ಕೂಡ ನೊಂದ್ಕೊಂಡಿರುವಂತ ಕಾಣಿಸ್ತಾಳೆ. ಹೀಗಾಗಿ ಅರುಣ್ ತನ್ನ ಹೆಂಡತಿಯನ್ನು ಹತ್ರಕ್ಕೆ ಎಳೆದುಕೊಂಡು ಅವಳಿಗೆ ಸಾರಿ ಹೇಳ್ತಾನೆ. ನಿನ್ನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಲಾಗದೆ ನಾನೇನೋ ಮಾಡೋದಕ್ಕೆ ಹೊರಟಿದ್ದೆ, ಪ್ಲೀಸ್ ನನ್ನ ಕ್ಷಮಿಸು ಅಂತಾನೆ. ಇನ್ನು ಮೀರಾಳ ಲೈಫಲ್ಲಿ ಕಳೆದೇ ಹೋಗ್ತಾ ಇದ್ದಂತಹ ಗಂಡ ಮತ್ತೆ ಮರಳಿ ಬಂದಿದ್ದರಿಂದಾಗಿ ಮೀರಾ ತುಂಬಾ ಖುಷಿ ಆಗ್ತಾಳೆ. ಸೊ ಹೀಗೆ ಇವರಿಬ್ಬರು ಕೂಡ ಮತ್ತೆ ಒಂದಾಗ್ತಾರೆ. ಮತ್ತೊಂದು ಕಡೆ ನೀರಜಾ ಮನೆಯಲ್ಲಿದ್ದಂತ ತನ್ನ ಗಂಡನ ನೆನಪುಗಳೆಲ್ಲವನ್ನು ಕೂಡ ತೆಗೆದು ಒಂದು ಬಾಕ್ಸಲ್ಲಿಟ್ಟು ಹೊಸ ಜೀವನಕ್ಕೆ ಮತ್ತೆ ಮರಳಲು ಎಮೋಷನಲ್ ಆಗಿ ತುಂಬ ಸ್ಟ್ರಾಂಗ್ ಇರುವಂತೆ ಕಾಣಿಸಿಕೊಳ್ತಾಳೆ. ಸೊ ಇದರೊಂದಿಗೆ ಈ ಸಿನಿಮಾ ಎಂಡ್ ಆಗುತ್ತೆ. ನಮಸ್ಕಾರ.